ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಗೌರ್ಮೆಂಟ್ ಸ್ಕೀಮ್ಸ್ ಏನ್ ಮಾಡ್ತಾ ಇದೀವಿ, ಸರ್ಕಾರದ ಯೋಜನೆಗಳು ಫಾರ್ ಅಪ್ಕಮಿಂಗ್ ಎಕ್ಸಾಮ್ಸ್, ಕೆ ಎಸ್ ಆಗಿರ್ಬೋದು, ಪಿ ಡಿ ಒ, ಎ ಎಸ್, ಗ್ರೂಪ್ ಸಿ ರಿಲೇಟೆಡ್, ವಿ ಎ, ಎನಿ ಎಕ್ಸಾಮ್ಸ್, ಒನ್ ಇಯರ್ ಕರೆಂಟ್ ಅಫೇರ್ಸ್ ಸುದ್ದಿಯಲ್ಲಿ ಇರ್ತಕ್ಕಂಥದ್ದು. ಇದು ಆರನೇ ವಿಡಿಯೋ ನೋಡಿ. 1, 2, 3 ಈ ತರ ಎಲ್ಲ ಈಗ ಒಂದು ಮಾಡ್ತಿರ್ತಕ್ಕಂಥ 2023-24 ಒಂದು ಗೌರ್ಮೆಂಟ್ ಸ್ಕೀಮ್ಸ್ ಏನಿದೆ ಭಾರತ ಸರ್ಕಾರದ್ದು, ಪ್ಲೇಲಿಸ್ಟ್ ಮಾಡಿದೀವಿ. ಪ್ಲೇಲಿಸ್ಟ್ ಒಂದು ಸಪರೇಟ್ ಅಲ್ಲಿ ಲಿಂಕ್ ಇರುತ್ತೆ, ಪ್ಲೇಲಿಸ್ಟ್ ಲಿಂಕ್ ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೇ ಕೊಟ್ಟಿರ್ತೀನಿ, ಡೈರೆಕ್ಟ್ ಆಗಿ ನಿಮ್ಗೆ ಕ್ಲಿಕ್ ಮಾಡಿದ್ರೆ ಲಿಂಕ್ ಓಪನ್ ಆಗುತ್ತೆ, ಇದೇ ವಿಡಿಯೋದ ಕೆಳಗೆ ಇರುತ್ತೆ. ಓಕೆ, ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ ಸ್ನೇಹಿತರೆ. ಸೊ ಅದರ ಲಿಂಕ್ ಕೂಡ ನಿಮ್ಗೆ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಅಥವಾ ಪುನೀತ್ ಫೋರಮ್ ಅನ್ನು ಸರ್ಚ್ ಮಾಡಿ ಸಾಕು, ನಿಮಗೆ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಈ ರೀತಿ ಸಿಂಬಲ್ ಎಲ್ಲ ಸಿಗುತ್ತೆ, ಜಾಯ್ನ್ ಆಗುತ್ತೆ. ಓಕೆ, ಸೊ ಇವತ್ತು ವೆರಿ ಇಂಪಾರ್ಟೆಂಟ್ ಸ್ಕೀಮು, ಆರನೇ ವಿಡಿಯೋ ಇದು. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ತಗೊಂಡಿದ್ದೀನಿ, ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್, ವೆರಿ ಇಂಪಾರ್ಟೆಂಟ್ ಸರ್ ಸ್ಕೀಮ್. ಯಾಕೆ ಇಂಪಾರ್ಟೆಂಟ್, ಎಸ್ಪೆಷಲಿ ಕೆ ಎಸ್, ಪಿ ಡಿ ಒ ಅಂಡ್ ಗ್ರೂಪ್ ಬಿ ಎಕ್ಸಾಮ್ಸ್, ಹಿಂದುಳಿದ ವರ್ಗಗಳ ಆಯೋಗ ಓದ್ತಾ ಇದ್ದೀರಾ, ವೆಲ್ಫೇರ್ ಆಫೀಸರ್ಸ್ ಪೋಸ್ಟ್ ಗಳಿಗೆಲ್ಲ. ಸೊ ಅದಕ್ಕೆಲ್ಲ ಇದು ಇಂಪಾರ್ಟೆಂಟ್ ನೋಡಿ. ಇದೇನಿದೆ, ಸಿಂಪಲ್ ಸರ್, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ. ಏನು ಹಂಗಂದ್ರೆ ಅರ್ಥ ಇಲ್ಲೇ ಇರುತ್ತೆ ನಿಮಗೆ. ಈಗ ಸಾಮಾಜಿಕ ನ್ಯಾಯ ಪ್ರತಿಯೊಬ್ಬರಿಗೂ ಇರಬೇಕು. ಈಗ ಅಂಗವೈಕಲ್ಯ ಇರ್ತಾರೆ, ಹಿಂದುಳಿದ ವರ್ಗದಿರ್ತಾರೆ, ಮಹಿಳೆಯರು, ಸೊ ಅಂದ್ರೆ ಯಾರು ಕೈಲಿ ಆಗಲ್ಲ ಅವ್ರನ್ನು ಕೂಡ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು ಅನ್ನೋದೇ ಈ ಸಚಿವಾಲಯದ ಉದ್ದೇಶ. ಹಾಗಾಗಿ ಈ ಸಚಿವಾಲಯದ ಅಡಿಯಲ್ಲಿ ಒಂದಷ್ಟು ಯೋಜನೆಗಳನ್ನ, ಪ್ರೋಗ್ರಾಮ್ಗಳನ್ನ ಹಮ್ಮಿಕೊಂಡಿರ್ತಾರೆ, ಅದ್ರ ಬಗ್ಗೆ ಇವಾಗ ಡಿಸ್ಕಸ್ ಮಾಡ್ತೀವಿ. ಓಕೆ, ಅರ್ಥ ಆಗ್ತಿದೆಯಲ್ಲ. ಹಿಂದುಳಿದವರು, ಹಿಂದುಳಿದ ವರ್ಗ, ಎಸ್ ಸಿ ಅಂತ ಏನ್ ಕರಿತೀವಿ, ಓ ಬಿ ಸಿ ಅಂತ ಏನ್ ಕರಿತೀವಿ, ಮತ್ತೆ ವೃದ್ಧರು ಅಂತ ಏನ್ ಕರಿತೀವಿ ಅಲ್ವಾ. ಸೊ ಯಾರ್ಯಾರು ಬಿಲೋ ಪೌರ್ಟಿ ರೇಂಜ್ ಅಡಿಯಲ್ಲಿ ಒಂದು ಇದ್ರಲ್ಲಿ ಬರ್ತಾರೆ, ಸೊ ಅವ್ರಿಗೆ ಹೆಲ್ಪ್ ಮಾಡ್ತಕ್ಕಂಥದ್ದು. ಸೊ ಡೀಟೇಲ್ ಆಗಿ ಒಂದೊಂದು ಒಂದೊಂದು ಸ್ಕೀಮ್ ಇದೆ, ನೋಡ್ತಾ ಹೋಗೋಣ ಬನ್ನಿ. ನಮಸ್ತೆ ಸ್ಕೀಮ್ ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಇದು. ನಮಸ್ಕಾರ ಸರ್ ಅಂತವಲ್ಲ ಹಂಗೆ, ನಮಸ್ತೆ ಸ್ಕೀಮ್ ಏನದು? ನಮಸ್ತೆ ಫುಲ್ ಫಾರ್ಮ್ ನ್ಯಾಷನಲ್ ಆಕ್ಷನ್ ಫಾರ್ ಮೆಕನೈಸ್ಡ್ ಸ್ಯಾನಿಟೇಷನ್ ಎಕೋಸಿಸ್ಟಮ್ ಸ್ಕೀಮ್ ಅಂತ, ಯಾಂತ್ರೀಕೃತ ನೈರ್ಮಲ್ಯ ಪರಿಸರ ವ್ಯವಸ್ಥೆಗಾಗಿ ರಾಷ್ಟ್ರೀಯ ಕ್ರಿಯಾ ಯೋಜನೆ. ಸರ್ ಇದು ಸೆಂಟ್ರಲ್ ಸೆಕ್ಟರ್ ಸ್ಕೀಮು, ಸುದ್ದಿಯಲ್ಲಿದೆ. 2021-22 ಚಾಲನೆ ಆಗುತ್ತೆ ಆಕ್ಚುಲಿ, ಅದು 2025-26 ವಿಸ್ತರಿಸಿದ್ದಾರೆ. ಏನಿದು ಇಲ್ಲೇ ಹೇಳುತ್ತೆ, ನ್ಯಾಷನಲ್ ಆಕ್ಷನ್ ಫಾರ್ ಮೆಕನೈಸ್ಡ್ ಸ್ಯಾನಿಟೇಷನ್ ಅಂತ ಹೇಳುತ್ತೆ ಫುಲ್ ಫಾರ್ಮ್. ಅಂದ್ರೆ ಈ ಚರಂಡಿ ಕ್ಲೀನ್ ಮಾಡೋರು ಅಂತ ಏನ್ ಕರೀತಾರೆ ನಾವು ಕನ್ನಡದಲ್ಲಿ ಮಾತಾಡೋದಾದ್ರೆ, ಓಕೆ, ಸೆಪ್ಟಿಕ್ ಟ್ಯಾಂಕ್ಗಳನ್ನ ಕ್ಲೀನ್ ಮಾಡೋರು ಅಂತ ಏನ್ ಕರೀತಾರೆ, ಅದು ಕೈಲಿ ಮಾಡೋದಿಲ್ಲ, ಈಗ ಮೆಕನೈಸ್ಡ್ ಮೆಷಿನ್ ಅಲ್ಲೇ ಮಾಡಬೇಕು. ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಇದೆ, ಹೈಕೋರ್ಟ್ ಆರ್ಡರ್ಗಳು ಕೂಡ ಇದೆ. ಸೊ ಕೈಯಲ್ಲಿ ಯಾರೇ ಆದ ಮಲಗಳನ್ನ ಮುಟ್ಟುವಂತಿಲ್ಲ, ತಲೆ ಮೇಲೆ ಹೊರುವಂತಿಲ್ಲ. ಹಾಗಾಗಿ ಮಿಷಿನ್ಸ್ಗಳು, ಎಷ್ಟೊಂದು ಲಾರಿಗಳಿದೆ ಅಲ್ವಾ, ವೆಹಿಕಲ್ಸ್ಗಳೆಲ್ಲ ಬಂದಿವೆ, ಸಣ್ಣ ಪುಟ್ಟ ವೆಹಿಕಲ್ಸ್ಗಳು ಮೆಷಿನ್ ಮುಖಾಂತರ ಕ್ಲೀನ್ ಮಾಡ್ತಕ್ಕಂಥದ್ದು. ಓಕೆ, ವೆರಿ ಇಂಪಾರ್ಟೆಂಟ್. ಸೊ ಈಗ ನೈರ್ಮಲ್ಯ ಮೂಲ ಸೌಕರ್ಯಗಳನ್ನ ಮೆಕನೈಸ್ಡ್ ಫಾರ್ಮೆಟ್ ಅಲ್ಲಿ ಮಾಡೋದು ಇದ್ರ ಉದ್ದೇಶ. ಹೌದು ಸರ್, ಜೊತೆಗೆ ಅಷ್ಟೊಂದಿನ ಅಲ್ಲ, ಈಗ ಮೂರ್ ಜನ ಮಾಡ್ತಕ್ಕಂಥ ಕೆಲಸ ಒಬ್ಬ ಮೆಷಿನ್ ನ ಒಬ್ಬ ಆಪರೇಟ್ ಮಾಡಿ ಮಾಡ್ಬಿಡ್ಬೋದು, 5 ಜನ ಮಾಡ್ತಕ್ಕಂಥದ್ದು ಇಬ್ಬರು ಕೆಲಸ ಮಾಡ್ಬಿಡ್ಬೋದು, ಇನ್ ಮಿಕ್ಕಿದವ್ರಿಗೆ ಏನ್ ಮಾಡೋದು? ಹಾಗಾಗಿ ಆ ನೈರ್ಮಲ್ಯ ಕಾರ್ಮಿಕರು ಅಂತ ಏನ್ ಕರಿತೀವಿ, ಇನ್ ಮಿಕ್ಕಿದವ್ರಿಗೆ ಜೀವನೋಪಾಯ ಕಲ್ಸ್ಬೇಕಲ್ಲ, ಕಲ್ಪಿಸ್ಕೊಡ್ಬೇಕು ತಾನೆ ಅವ್ರಿಗೂ ಜೀವನೋಪಾಯ. ಪುನರ್ವಸತಿ ಕಲ್ಪಿಸ್ಬೇಕಲ್ವಾ ಅವ್ರಿಗೆ, ಪುನರ್ವಸತಿ, ಬೇರೆ ರೀತಿಯಾದ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಬೇಕು, ಬೇರೆ ಜಾಬ್ಗಳು ಕೊಡಿಸ್ಬೇಕು ಅಲ್ಲಿ ಮಾಡ್ಬೇಕಲ್ವಾ, ಸುಮ್ನೆ ಹಂಗೆ ಅವ್ರ ಜಾಬ್ ಇಂದ ತೆಗ್ದ್ಬಿಟ್ರೆ ಅಲ್ವಾ, ಆಗಲ್ಲ ಅಲ್ಲ. ಸೊ ದಟ್ ಈಸ್ ದ ಪರ್ಪಸ್ ಆಫ್ ದ ಸ್ಕೀಮ್ ಅಂತ ಕರಿತೀವಿ. ಎಕ್ಸಾಮ್ ಅಲ್ಲಿ ಇವೆಲ್ಲ ಕೇಳ್ತಾನೆ, ಯಾವಾಗ ಇದು ಯಾವ ಯೋಜನೆ, ಯಾವ ವಲಯದ ಯೋಜನೆ, ಮತ್ತೆ ಇದ್ರ ಫುಲ್ ಫಾರ್ಮ್ ಏನು, ಫುಲ್ ಫಾರ್ಮ್ ಏನು, ನಮಸ್ತೆ ಸ್ಕೀಮು, ಸೊ ಇದ್ರ ಪರ್ಪಸ್ ಏನು. ಓಕೆ, ಇನ್ನು ಇದರಲ್ಲಿ ಸೈಲೆಂಟ್ ಫೀಚರ್, ಪ್ರಮುಖ ಅಂಶಗಳೇನಿದೆ, ಇದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಮಾಡ್ತಾ ಇದೆ, ಜೊತೆಗೆ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಕೂಡ ಮಾಡ್ತಾ ಇದೆ. ಅಂದ್ರೆ ಅವರ ಒಂದು ಲೈವ್ಲಿಹುಡ್ ಜೀವನೋಪಾಯಗಳನ್ನ ಮೇಂಟೈನ್ ಮಾಡೋಕ್ಕೋಸ್ಕರ, ಮನೆ ಬೇಕು ಅವ್ರಿಗೆ, ಮನೆ ಇಲ್ಲ ಅಂತಂದ್ರೆ ಕ್ಲೀನ್ನೆಸ್ ಇರಬೇಕಲ್ವಾ, ಮನೆಗಳನ್ನ ಕಟ್ಸ್ಕೊಳ್ಳೋದನ್ನ ಮಾಡ್ತಾ ಇದೆ, ಸ್ಕಿಲ್ ಡೆವಲಪ್ಮೆಂಟ್ ಬೇಕು ಅದನ್ನು ಮಾಡ್ತಾ ಇದೆ. ಓಕೆ, ಅದಕ್ಕೋಸ್ಕರ ಬೇರೆ ಸ್ಕೀಮ್ ಇದೆ, ಮುಂದೆ ಡಿಸ್ಕಸ್ ಮಾಡ್ತೀನಿ, ಪಿ ಎಂ ದಕ್ಷ ಯೋಜನೆ ಇದೆ. ಓಕೆ, ಸೊ ಅವೆಲ್ಲ ಮಾಡೋಣ. ಸೊ ಇಲ್ಲಿ ಇದನ್ನ ಅನುಷ್ಠಾನ ಮಾಡ್ತಿರ್ತಕ್ಕಂಥದ್ದು ರಾಷ್ಟ್ರೀಯ ಸಫಾಯಿ ಕರ್ಮಚಾರಿ ಹಣಕಾಸು ನಿಗಮ, ಅಭಿವೃದ್ಧಿ ನಿಗಮ. ಓಕೆ, ಇದನ್ನ ಅನುಷ್ಠಾನ ಮಾಡ್ತಿರ್ತಕ್ಕಂಥ ಏಜೆನ್ಸಿ ಏನ್ ಮಾಡ್ತಾ ಇದಾರೆ, ಇದು ಆಕ್ಚುಲಿ 2007 ಬೇರೆ ಹೆಸರಲ್ಲಿ ಸ್ಟಾರ್ಟ್ ಮಾಡಿದ್ರು. 2007 ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಪುನರ್ವಸತಿಗಾಗಿ ಸ್ವಯಂ ಉದ್ಯೋಗ ಅಂತ ಮಾಡಿದ್ರು. ಸೊ ಇವಾಗ ಇದನ್ನ ಬೇರೆ ರೀತಿ ಕರಿತಾ ಇದ್ದೀವಿ. ಅಂಡ್ ಇಲ್ಲಿ ಯೋಜನೆ ಇದೆಯಲ್ಲ, 2025-26 ನಾನು ನಿಮ್ಗೆ ಹೇಳಿದೆ, ಈ ನೆಕ್ಸ್ಟ್ ಎರಡ್ ಮೂರು ವರ್ಷ ಏನಿದೆ ಇದನ್ನ ಇವಾಗ್ಲಿಂದ ಎಲ್ಲ ನಗರ ಪಾಲಿಕೆಗಳಲ್ಲಿ. ಸೊ ಇವೆಲ್ಲ ಎಲ್ಲಿ ಮಾಡ್ತಾರೆ, ನಗರ ಪಾಲಿಕೆಗಳಲ್ಲಿ ಮಾಡ್ತಾರೆ. 4,800 ಹೆಚ್ಚು ನಗರ ಪಾಲಿಕೆಗಳಲ್ಲಿ ಇದನ್ನು ಜಾರಿಗೊಳಿಸಲಾಗ್ತದೆ. ಓಕೆ, ಸೊ ಏನ್ ಮಾಡ್ತಾರೆ, ಅದಕ್ಕೆ ಒಂದಷ್ಟು ಪಿಪಿಇ ಕಿಟ್ಗಳು, ವೈಯಕ್ತಿಕ ರಕ್ಷಣಾ ಸಾಧನಗಳು ಕೊಡ್ತಾರೆ. ಔದ್ಯೋಗಿಕ ಸುರಕ್ಷೆ, ಔದ್ಯೋಗಿಕ ಅಂದ್ರೆ
ಕೆಲಸ ಮಾಡೋ ಜಾಗದಲ್ಲಿ ಸುರಕ್ಷೆ ಇರಬೇಕು, ಅವ್ರಿಗೆ ಒಂದು ಕಿಟ್ಗಳು ಕೊಡ್ತಾರೆ, ಮಷಿನ್ಸ್ ಗಳನ್ನ ಯೂಸ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಜೊತೆಗೆ ಅವ್ರಿಗೆ ಏನಾರ ಆದ್ರೆ ನೋಡಿ, ಅವ್ರಿಗೆ ಇನ್ಶೂರೆನ್ಸ್ ಕೂಡ ಮಾಡಿರ್ಲಿಲ್ಲ ಮೊದಲು, ಈಗ ಇನ್ಶೂರೆನ್ಸ್ ಕೂಡ ಮಾಡ್ತಾ ಇದಾರೆ ಅಂಡರ್ ಆಯುಷ್ಮಾನ್ ಭಾರತ್ ಅಡಿಯಲ್ಲಿ, ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನಾ PMJ ಅಂತ ಏನ್ ಕರಿತೀವಿ, ಈ ಅಡಿಯಲ್ಲಿ ಅವರು ಮತ್ತೆ ಅವರ ಕುಟುಂಬದವರಿಗೂ ಕೂಡ ಇದನ್ನ ವಿಸ್ತರಣೆ ಮಾಡ್ತಾರೆ. ಅರ್ಥ ಆಗ್ತಿದೆಯಲ್ಲ, ಇದೆಲ್ಲ ಇದ್ರಲ್ಲಿ ಬರುತ್ತೆ. ಸೊ ಇದು ಏನೇನು ಫೆಸಿಲಿಟಿಗಳನ್ನ ಕೊಡ್ತಾ ಇದಾರೆ ಈ ನಮಸ್ತೆ ಸ್ಕೀಮ್ ಅಡಿಯಲ್ಲಿ ನೋಡಿದ್ವಿ. ಈಗ ನೆಕ್ಸ್ಟ್ ಸ್ಕೀಮ್ ಬರ್ತೀನಿ, PM ದಕ್ಷ ಯೋಜನಾ. ವಾಟ್ ಇಸ್ PM ದಕ್ಷ ಯೋಜನಾ? ಇದು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅಲ್ಲಿ ಬರುತ್ತೆ. ಏನ್ ಸರ್ ಫುಲ್ ಫಾರ್ಮು? ದ ಪ್ರಧಾನ ಮಂತ್ರಿ ದಕ್ಷ ಅವ್ರ ಕುಶಲತಾ ಸಂಪನ್ನ ಹಿತಗ್ರಹಿ, ಪ್ರಧಾನ ಮಂತ್ರಿ ದಕ್ಷತಾ ಅವ್ರ ಕುಶಲತಾ ಸಂಪನ್ನ ಹಿತಗ್ರಹಿ ಅಂತ ಯೋಜನೆ ಇದೆ, 2021 ಬರುತ್ತೆ. ಈಗ ತರ ನಿಮ್ಗೆ ಮಾತಾಡ್ತಾ ಇದ್ದೆ. ಈಗ ಇವರು ಏನೋ ಮಾಡಿದ್ರು, ಅವ್ರನ್ನು ಕೂಡ ಈ ಸ್ಕೀಮ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಯಾರನ್ನ ಸರ್? ಸಫಾಯಿ ಕರ್ಮಚಾರಿಗಳನ್ನು ಕೂಡ ಇನ್ಕ್ಲೂಡ್ ಮಾಡ್ತಾರೆ, ಜೊತೆಗೆ SC OBC EBC. ನೋಡಿ ಇಲ್ಲಿ ST ಯಾಕೆ ಸೇರಿಸ್ತಲ್ಲ, ST ಗೆ ಮಿನಿಸ್ಟ್ರಿ ಆಫ್ ಟ್ರೈಬಲ್ಸ್ ಬರುತ್ತೆ, ಅದನ್ನು ಕೂಡ ನಾನು ಕವರ್ ಮಾಡ್ತೀನಿ ಮುಂದೆ. ಮಿನಿಸ್ಟ್ರಿ ಆಫ್ ಟ್ರೈಬಲ್ಸ್ ಬುಡಕಟ್ಟು ಸಚಿವಾಲಯ ಸಪರೇಟ್ ಇದೆ. ಹಾಗಾಗಿ SC ಗೆ OBC ಗೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್, ಇದು ಅದರ್ ಬ್ಯಾಕ್ವರ್ಡ್ ಕ್ಲಾಸ್, ಡಿ ಅಂತಾನೆ ಡಿ ನೋಟಿಫೈಡ್ ಟ್ರೈಬ್ಸ್ ಅಂತ ಕರಿತೀವಿ, ಮತ್ತೆ ತ್ಯಾಜ್ಯ ತೆಗೆಯುವವರು ಇಂಥವ್ರಿಗೆಲ್ಲರಿಗೂ ಕೂಡ ಕೌಶಲ್ಯತೆಗಳನ್ನ ಹೆಚ್ಚಿಸಬೇಕು ಈ ಒಂದು ಯೋಜನೆ ಅಡಿ. ಇದು ಅದನ್ನ ಹೇಳೋದಿಲ್ಲಿ, ದಕ್ಷತಾ ಅವ್ರ ಕುಶಲತಾ ಸಂಪನ್ನ ಹಿತಗ್ರಹಿ ಅಂತ ಹೇಳ್ತಕ್ಕಂಥದ್ದು. ಕುಶಲತಾ ದಕ್ಷತಾ ಅಂದ್ರೆ ಕೌಶಲ್ಯ, ಅವರ ಸ್ವಯಂ ಉದ್ಯೋಗ ಆಗಿರ್ಬೋದು, ವೇತನಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಸೊ ಅಲ್ಪಾವಧಿ ದೀರ್ಘಾವಧಿಗಳಲ್ಲಿ ಅವ್ರಿಗೆ ಕೌಶಲ ಮಟ್ಟನ ಹೆಚ್ಚಿಸ್ತಕ್ಕಂಥ ಸ್ಕೀಮ್. ಅರ್ಥ ಆಗ್ತಿದೆಯಲ್ಲ, ಇದನ್ನ ಯಾರು ಇಂಪ್ಲಿಮೆಂಟ್ ಮಾಡ್ತಾ ಇದಾರೆ? ನ್ಯಾಷನಲ್ ಶೆಡ್ಯೂಲ್ ಕ್ಯಾಸ್ಟ್ ಫೈನಾನ್ಸ್ ಅಂಡ್ ಡೆವಲಪ್ಮೆಂಟ್ SC ಗೆ ಸಂಬಂಧಪಟ್ಟಂತೆ ಅವ್ರಿಗೆ ದುಡ್ಡನ್ನ ಒದಗಿಸ್ತಕ್ಕಂಥದ್ದು. ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸ್ ಫೈನಾನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಗಿರ್ಬೋದು, ಬ್ಯಾಕ್ವರ್ಡ್ ಕ್ಲಾಸ್ ಗೆ ಸಂಬಂಧಪಟ್ಟಂತೆ. ಸಫಾಯಿ ಕರ್ಮಚಾರಿಗೆ ನ್ಯಾಷನಲ್ ಸಫಾಯಿ ಕರ್ಮಚಾರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದೆ, ಸೆಂಟ್ರಲ್ ಸೆಕ್ಟರ್ ಸ್ಕೀಮು ಇದು. ಈ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದಾರೆ, ಆ ಇಂಪ್ಲಿಮೆಂಟ್ ಗೆ ಸ್ಕಿಲ್ಸ್ ಕೊಡ್ಬೇಕಲ್ಲ, ಕೌಶಲ್ಯತೆ, ಅದನ್ನ ಯಾರು ಕೊಡ್ತಾರೆ? ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನರ್ಶಿಪ್ ಅವರು ಕೊಡ್ತಾರೆ. ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈಗ ಸಫಾಯಿ ಕರ್ಮಚಾರಿ ನಮಸ್ತೆ ಸ್ಕೀಮು, ಅವ್ರಿಗೆ ಏನೋ ಕೈಲಿ ಮಾಡಂಗಿಲ್ಲ, ತಲೆ ಮೇಲೆ ಹೋರಂಗಿಲ್ಲ, ಫೈನ್. ಸೊ ಒಂದಷ್ಟು ಜನ ಇಟ್ಕೊ, ಒಂದಷ್ಟು ಜನ ಹೊರಗೆ ಬರ್ತಾರೆ, ಸೊ ಅವ್ರಿಗೆ ಪುನರ್ವಸತಿ ಕಲಿಸ್ಬೇಕು, ಈ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಬೇಕು. ಎಕ್ಸಾಂಪಲ್ ಹೇಳೋದಾದ್ರೆ, ಹಾಗಾಗಿ ತರಬೇತಿ ಸಂಸ್ಥೆಗಳು ಇದರ ಅಡಿಯಲ್ಲಿ ಬರ್ತವೆ. ಉದ್ಯೋಗ ಮಾಡ್ಬೇಕಾ, ಸ್ವಯಂ ಉದ್ಯೋಗ ಮಾಡ್ಬೇಕಾ, ಬೇರೆ ಕಡೆ ಉದ್ಯೋಗ ಮಾಡ್ಬೇಕಾದ ತಕ್ಕಂತೆ ತರಬೇತಿಗಳು ಮತ್ತೆ ಒಂದಷ್ಟು ಪ್ಲೇಸ್ಮೆಂಟ್ ಗಳನ್ನು ಮಾಡಿಸ್ತಾರೆ. ಅವ್ರಿಗೆ ಗೊತ್ತಿರ್ತಕ್ಕಂಥ ಒಂದು ಪ್ರತಿಷ್ಠಿತ ಸಂಸ್ಥೆಗಳ ಮೂಲಕ ತರಬೇತಿ ಕೊಡಿಸಿ ಅಲ್ಲೇ ಜಾಬ್ ಸಿಗೋದವರು ಅಲ್ಲೇ ಕೂಡ ಮಾಡಿಸ್ತಾರೆ. ಯಾರು ಇದಕ್ಕೆ ಅಭ್ಯರ್ಥಿಗಳು ಅರ್ಹರಾಗಿರ್ತಾರೆ ಅಂದ್ರೆ, 18-45 ವರ್ಷದ ಅಭ್ಯರ್ಥಿಗಳು ಫಲಾನುಭವಿಗಳು ಇರಬೇಕು ಅವ್ರಿಗೆ ಕೊಡ್ತಕ್ಕಂಥದ್ದು. ಮತ್ತೆ ಅವರು ಟ್ರೈನಿಂಗ್ ಕೊಡೋ ಟೈಮಲ್ಲಿ ಅವ್ರಿಗೆ ಸ್ಟೈಫೆಂಡ್ ಕೂಡ ಸಿಗುತ್ತೆ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಅವ್ರ ಅಕೌಂಟ್ಗೆ ಸ್ಟೈಫೆಂಡ್ಸ್ ಕೂಡ ಹಾಕ್ತಾರೆ ಟ್ರೈನಿಂಗ್ ಕೊಡೋ ಟೈಮಲ್ಲಿ. ಓಕೆ, ಅರ್ಥ ಆಗ್ತಿದೆಯಲ್ಲ ಏನು ಇದು ಅಂತ. PM ದಕ್ಷ ಯೋಜನಾ ಫುಲ್ ಫಾರ್ಮ್ ಗೊತ್ತಿರಬೇಕು, ಯಾವಾಗ ಸ್ಥಾಪನೆ ಆಯಿತು, ಯಾವ ಸಚಿವಾಲಯದಲ್ಲಿ ಬರುತ್ತೆ, ಪರ್ಪಸ್ ಏನು, ಯಾರಿಗೆ ಇದನ್ನ ಮಾಡ್ತಾ ಇರ್ತಕ್ಕಂಥದ್ದು, ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತಾ ಇರ್ತಕ್ಕಂಥದ್ದು, ಯಾವ ಗ್ರೂಪ್ಸ್ ಆಫ್ ಪೀಪಲ್ಗೆ ಅದು ಗೊತ್ತಿರಬೇಕು. ಅರ್ಥ ಆಗ್ತಿದೆಯಲ್ಲ? ಎಸ್. ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ, ಅಟಲ್ ವಯೋ ಅಭ್ಯುದಯ ಯೋಜನಾ. ವಯೋ ಇದು, ವಾಯೋ ಅಲ್ಲ, ವಯೋ. ಓಕೆ, ವಯೋ ಅಭ್ಯುದಯ ಯೋಜನಾ. ಏನು ಅಟಲ್ ವಯೋ ಅಭ್ಯುದಯ ಯೋಜನಾ? ವಯಸ್ಸಾಗಿರೋರಿಗೆ ಒಂದು ರೆಸ್ಪೆಕ್ಟ್ಫುಲ್ ವೆಲ್ಫೇರ್ ಇಕ್ವಿಟಬಲ್ ಸೊಸೈಟಿ, ಅವ್ರಿಗೂ ಈಕ್ವಲ್ನೆಸ್ ಇರಬೇಕು, ಇನ್ಕ್ಲೂಸಿವ್ ಆಫ್ ಸೊಸೈಟಿ, ಸೊ ನಮ್ಮ ಸಮಾಜದಲ್ಲಿ ಅವರನ್ನು ಒಳಗೊಳ್ಳಂತೆ ನಾವು ಕಾಪಾಡ್ಕೋಬೇಕು. ವಯಸ್ಸಾದರು ಅಂತ ಬಿಡಂಗಿಲ್ಲ, ವಯಸ್ಸಾದರು ಅಂತ ನಿಮ್ಮ ಮನೆಗಳಲ್ಲಿ ದೂರ ಮಾಡಂಗಿಲ್ಲ, ಅವ್ರಿಗೂ ಒಂದು ರೆಸ್ಪೆಕ್ಟ್ನೆಸ್ ಇರಬೇಕು. ಯಾಕಂದ್ರೆ ಅವರ ಒಂದು ಏಜ್ ಅಲ್ಲಿ, ಅಡಲ್ಟ್ ಏಜ್ ಅಲ್ಲಿ ಅವರು ಮಾಡಿರ್ತಾರೆ ಸಮಾಜಕ್ಕೆ, ಕುಟುಂಬಕ್ಕೆ. ಸೊ ಅವ್ರನ್ನು ಕೂಡ ನೋಡ್ಬೇಕಂತದ್ದು, ಅಂಗವಿಕಲ ಆಗಿರೋದು, ವಯಸ್ಸಾಗಿರೋದು, ಇದು ಅಟಲ್ ವಯೋ ಅಭ್ಯುದಯ ಯೋಜನಾ. ಓಕೆ, ಸೊ ಅವ್ರಿಗೂ ಅದಕ್ಕೆ ಹೇಳೋದು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ಸಮಾನತೆ ಅಂತ ಕರೀತಕ್ಕಂಥದ್ದು. ಇದು ಕೇಂದ್ರ ವಲಯದ ಯೋಜನೆ, 2021 ಆಗ್ತಕ್ಕಂಥ ಸ್ನೇಹಿತರೆ. ವಯಸ್ಸಾದವರಿಗೆ ಆಹಾರ, ಆಶ್ರಯ, ವೈದ್ಯಕೀಯ ಆರೈಕೆ, ಮನೋರಂಜನ ಅವಕಾಶ, ಅವ್ರಿಗೆ ಏನಾದ್ರು ಮೂಲಭೂತ ಸೌಕರ್ಯಗಳು ಬೇಕು ಅಂದ್ರೆ ನಡೆಯಕ್ಕಾಗಲ್ಲ ಅಂದ್ರೆ ವಾಕರ್ ಸ್ಟಿಕ್ಸ್, ಸೊ ಈ ತರ ಇದಕ್ಕೆಲ್ಲ ಇನ್ನೂ ಒಂದು ಸ್ಕೀಮ್ ಇದೆ, ಅದನ್ನು ಕೂಡ ಡಿಸ್ಕಸ್ ಮಾಡ್ತೇನೆ. ನೋಡಿ, ಇವೆಲ್ಲ ಕನೆಕ್ಟೆಡ್ ಸ್ಕೀಮ್ಸ್ ಗಳನ್ನ ತಂದ್ಬಿಡ್ತೇನೆ. ಓಕೆ, ಅದನ್ನು ಕೂಡ ನೀವು ತಿಳ್ಕೊಬೇಕಾಗತ್ತೆ, ಒಂದ್ಸಲ ಎಕ್ಸಾಮ್ ಅಲ್ಲಿ ಕೇಳ್ತೇನೆ. ಸೊ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು, ಅವ್ರ ಜೀವನ ಗುಣಮಟ್ಟನ ಸುಧಾರಿಸ್ಬೇಕು ಅಲ್ವಾ, ವಯಸ್ಸಾಗಿರುತ್ತೆ ಪಾಪ. ಸೊ ಅವ್ರಿಗೆ ಒಬ್ಬೊಬ್ಬರು ಮಂಚದ ಮೇಲೆ ಮಲಗಿದ ಜಾಗದಲ್ಲೇ ಏನಿರುತ್ತೆ, ಅವ್ರ ಜೀವನದ ಗುಣಮಟ್ಟ ಹೆಂಗ್ ಸುಧಾರಿಸ್ಬೇಕು, ಸೊ ಅದಕ್ಕೋಸ್ಕರ ಇರ್ತಕ್ಕಂಥದ್ದು ಹಿರಿಯ ನಾಗರಿಕರ ಸಬಲೀಕರಣಗೋಸ್ಕರ ಸಮಗ್ರ ಯೋಜನೆ ಆಗಿದೆ ಇದು.
ಓಕೆ, ಯಾಕಂದ್ರೆ ಭಾರತದಲ್ಲಿ ಎಸ್ ದುಡಿಯುವವರ ಸಂಖ್ಯೆ ಜಾಸ್ತಿ ಇದೆ, ಬಟ್ ಈಗ ವಯಸ್ಸಾಗಿರೋ ಸಂಖ್ಯೆ ಕೂಡ ಅದೇ ರೀತಿ ಜಾಸ್ತಿ ಆಗ್ತಾ ಇದೆ. 1951 1.98 crore ಇದ್ದಿದ್ದು ವಯಸ್ಸಾದ 2011 ಸೆನ್ಸಸ್ 10.38 crore ಇದೆ. 2021-22 ಇನ್ನು ಸೆನ್ಸಸ್ ಆಗಿಲ್ಲ, ಆದ್ರೆ ಇದು ಡಬಲ್ ಆಗಿರುತ್ತೆ. ಓಕೆ, ಸೊ ಹಂಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಅಡಿಯಲ್ಲಿ ಎರಡು ಮೂರು ಸ್ಕೀಮ್ ಬರುತ್ತೆ, ಅಲ್ಲಿ ಪ್ರಮುಖವಾಗಿ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಫಾರ್ ಸೀನಿಯರ್ ಸಿಟಿಸನ್ ಅಂತ. ಓಕೆ, ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಫಾರ್ ಸೀನಿಯರ್ ಸಿಟಿಸನ್ ಅಂದ್ರೆ ಈಗ ಯಾರಿಗಾರು ಜೀವನ ಮಟ್ಟ ಸುಧಾರಿಸ್ಬೇಕು, ಹಿರಿಯರು ನಾಗರಿಕರ ಜೀವನ ಮಟ್ಟ ಅಲ್ವಾ. ಸೊ ಹೆಂಗ್ ಮಾಡೋದು ಅದಕ್ಕೆ? ಈಗ ಅವ್ರ ಮನೇಲಾಗಲ್ಲ ಅಂದ್ರೆ ಬೇರೆ ಸಂಸ್ಥೆಗಳಿದೆ, ಯಾರು ನೋಡ್ಕೊಳಲ್ಲ, ಒಬ್ಬರು ಬೀದಿಲೇ ಬಿಟ್ಬಿಡ್ತಾರೆ, ಅಂತವ್ರಿಗೆ ತಗೊಂಡೋಗಿ ಬಿಟ್ಬಿಡೋದು, ಇದರೆಲ್ಲ ಮಾಡ್ತಾರೆ. ಅಂತವ್ರಿಗೆ ಬೇರೆ ಬೇರೆ ಸಂಸ್ಥೆ, ಹಿರಿಯ ನಾಗರಿಕರಿಗೆ ಬೇಕಾದಂತ ಎನ್ ಜಿ ಓಸ್ಗಳಿವೆ, ಸೊ ಅವ್ರ ಮುಖಾಂತರ ಒಂದು ಮಾಡ್ತಕ್ಕಂಥದ್ದು ಕೇಂದ್ರ ವಲಯದ ಯೋಜನೆ. ಆ ಸಂಸ್ಥೆಗಳಿಗೆ ಒಂದಷ್ಟು ಗುರುತು ಮಾಡ್ತಕ್ಕಂಥದ್ದು ಈ ಒಂದು ಪ್ರೋಗ್ರಾಮ್ ಅಡಿಯಲ್ಲಿ ಅವ್ರಿಗೆ ಹಣಕಾಸು ಸೌಲಭ್ಯ ಸರ್ಕಾರದಿಂದ ಕೊಡ್ತಕ್ಕಂಥದ್ದು. ಪಂಚಾಯತ್ ರಾಜ್ ಸಂಸ್ಥೆ, ಸ್ಥಳೀಯ ಸಂಸ್ಥೆಗಳು, ಇಲ್ಲಿನ ಮುಖಾಂತರ ಏಜೆನ್ಸಿಗಳು, ನೋಂದಾಯಿತ ಸಂಘಗಳ ಮುಖಾಂತರ ಹಣಕಾಸು ನೆರವನ್ನು ನೀಡ್ತಕ್ಕಂಥದ್ದು, ಅದು ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಫಾರ್ ಸೀನಿಯರ್ ಸಿಟಿಸನ್. ಇನ್ನೊಂದು ರಾಷ್ಟ್ರೀಯ ವಯೋಶ್ರೀ ಯೋಜನಾ ಅಂತಿದೆ, ವೆರಿ ಇಂಪಾರ್ಟೆಂಟ್ ಸ್ಕೀಮ್. ಈಗ ಎಷ್ಟೊಂದು ಜನಕ್ಕೆ ನಡೆಯಕ್ಕಾಗಲ್ಲ, ಎಸ್ಪೆಷಲಿ ಬಿಲೋ ಪವರ್ಟಿ ಲೈನ್ ಅಲ್ಲಿ ಇರ್ತಾರೆ, ಎಷ್ಟೊಂದು ಜನಕ್ಕೆ ವೀಲ್ ಚೇರ್ ಬೇಕು, ವಾಕರ್ ಬೇಕು, ವೀಲ್ ಚೇರ್ ಬೇಕು, ವಾಕರ್ ಬೇಕು, ಸೊ ಅದನ್ನೆಲ್ಲ ಕೂಡ ಒದಗಿಸ್ತಕ್ಕಂಥದ್ದು. ಇದನ್ನ ಅಲ್ಮಿಕೋ ಅಡಿಯಲ್ಲಿ, ಓಕೆ, ಅದು ಪಬ್ಲಿಕ್ ಸೆಕ್ಟರ್ ಕಂಪನಿ, ಆರ್ಟಿಫಿಷಿಯಲ್ ಲಿಮ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅಂತ. ನಾನು ಇದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೇನೆ, ಯಾಕಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಕೀಮ್, ರಾಷ್ಟ್ರೀಯ ವಯೋಶ್ರೀ ಯೋಜನಾ ಅಂತ. ಇದು 2017 ಪ್ರಾರಂಭ ಆಗುತ್ತೆ ಸ್ನೇಹಿತರೆ. ಹಿರಿಯ ನಾಗರಿಕರ ಕಲ್ಯಾಣ ನಿಧಿಯಿಂದ ಈ ದುಡ್ಡನ್ನ ಹೊಂದಿಸ್ತಾರೆ. ಬಟ್ ಈ ದುಡ್ಡು ಎಲ್ಲಿಂದ ಬರುತ್ತೆ? ಕಲ್ಯಾಣ ನಿಧಿಗೆ ದುಡ್ಡು ಎಲ್ಲಿಂದ ಬರುತ್ತೆ ಗೊತ್ತಿರ್ಬೇಕಲ್ಲ, ಸುಮ್ಮನೆ ಸರ್ಕಾರ ಕೊಟ್ಬಿಡುತ್ತಾ ಇದಕ್ಕೆಲ್ಲ ಅಸಿಸ್ಟೆನ್ಸ್ಗೆ ಕೊಡಲ್ಲ, ಹಂಗಲ್ಲ. ಇದು ದುಡ್ಡು ಎಲ್ಲಿಂದ ಬರುತ್ತೆ ಅಂದ್ರೆ ತುಂಬಾ ಜನ ಒಂದು ವರ್ಷ ಕೆಲಸ ಮಾಡಿರ್ತಾರೆ, ಪಿ ಎಫ್ ಕಟ್ಟಿರ್ತಾರೆ, ಅದು ಕಟ್ಟಿರ್ತಾರೆ, ಒಂದಷ್ಟು ಜನ ತುಂಬಾ ವರ್ಷ ಕೆಲಸ ಮಾಡಿದ್ರು ಪಿ ಎಫ್ ತಗೊಳಲ್ಲ, ಬಿಟ್ಬಿಟ್ಟಿರ್ತಾರೆ, ತುಂಬಾ ವರ್ಷಗಳು ಹಂಗೆ ಇರುತ್ತೆ. ಈ ಪಿ ಎಫ್ ಈ ತರ ಸಣ್ಣ ಉಳಿತಾಯ ಖಾತೆಗಳು, ಈ ತರದಿಂದ ಇರ್ತಕ್ಕಂಥ ಯೂಸ್ ಮಾಡದಿರತಕ್ಕಂಥ ದುಡ್ಡುಗಳು ಈ ಒಂದು ಇದಕ್ಕೆ ಹೋಗ್ತದೆ, ಹಿರಿಯ ನಾಗರಿಕರ ಕಲ್ಯಾಣ ನಿಧಿಗೆ. ಅಲ್ಲಿಂದ ಇವರು ದುಡ್ಡನ್ನ ಹೊಂದಿಸ್ತಕ್ಕಂಥದ್ದು. ಸೊ ಎಸ್ಪೆಷಲಿ ಬಿಲೋ ಪವರ್ಟಿ ಲೈನ್ ಅಂದ್ರೆ ಬಡತನ ರೇಖೆಯಿಂದ ಕಡಿಮೆ ಇರ್ತಕ್ಕಂಥ ನಾಗರಿಕರಿಗೆ, ದೃಷ್ಟಿದೋಷ ಆದ್ರೆ, ಅದಕ್ಕೆ ಸಂಬಂಧಪಟ್ಟ ಶ್ರವಣ ದೋಷ ಆದ್ರೆ, ಇಯರಿಂಗ್ ಏಡ್ಸ್ಗಳು, ಹಲ್ಲುಗಳಿಗೆ ಸಂಬಂಧಪಟ್ಟಂತೆ, ಲೋಕೋಮೋಟರ್ ಅಸಾಮರ್ಥ್ಯಗಳು ಅಂದ್ರೆ ಲೋಕೋಮೋಟರ್ ಡಿಸಬಿಲಿಟಿ ಅಂದ್ರೆ ನಡೆಯಕ್ಕಾಗದಿರೋರ್ಗೆ, ಸ್ವಲ್ಪ ನಡೀತಕ್ಕಂಥವ್ರಿಗೆ, ನೀ ಕ್ಯಾಪ್ ಆಗಿರ್ಬೋದು, ವೀಲ್ ಚೇರ್ ಆಗಿರ್ಬೋದು, ಸೊ ಈ ತರದೆಲ್ಲ ವಾಕಿಂಗ್ ಸಿಸ್ಟಮ್ ಆಗಿರ್ಬೋದು, ಊರುಗೋಲುಗಳಾಗಿರ್ಬೋದು, ಪ್ಯಾಟ್ ಪಾಡ್ಗಳಾಗಿರ್ಬೋದು, ಶ್ರವಣ ಸಾಧನಗಳು, ಇವೆಲ್ಲ ಕನ್ನಡಕ, ಈ ತರದೆಲ್ಲ ಕೊಡ್ತಕ್ಕಂಥದ್ದು ಈ ಒಂದು ಸ್ಕೀಮ್ ಆಗಿದೆ. ಸೊ ಅದಕ್ಕೋಸ್ಕರ ಪಬ್ಲಿಕ್ ಸೆಕ್ಟರ್ಸ್ ಇದೆ, ಅಲ್ಮಿಕ್ ಆರ್ಟಿಫಿಷಿಯಲ್ ಲಿಂಬ್ ಮ್ಯಾನುಫ್ಯಾಕ್ಚರಿಂಗ್ ಕಾರ್ಪೊರೇಷನ್ ಅಡಿಯಲ್ಲಿ ಇದನ್ನ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ. ಅರ್ಥಾಗ್ತಿಲ್ಲ, ರಾಷ್ಟ್ರೀಯ ವಯೋ ನೋಡಿ, ಇದು ಇದು ಕನೆಕ್ಟೆಡ್ ಯಾವುದಕ್ಕೆ? ಅಟಲ್ ವಯೋ ಅಭ್ಯುದಯ ಯೋಜನೆ. ಫೈನ್, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಸ್ನೇಹಿತರೆ, ಎಸ್ಪೆಷಲಿ ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂತೆ ಅವರ ಒಂದು ಸಬಲೀಕರಣಕ್ಕೋಸ್ಕರ. ನೆಕ್ಸ್ಟ್ ಬರ್ತೀನಿ ಶ್ರೇಯಸ್. ಶ್ರೇಯಸ್ ಫುಲ್ ಫಾರ್ಮ್ ಏನು? ಸ್ಕಾಲರ್ಶಿಪ್ ಫಾರ್ ಹೈಯರ್ ಎಜುಕೇಶನ್ ಫಾರ್ ಯಂಗ್ ಅಚೀವರ್ ಸ್ಕೀಮ್ ಅಂತ. ಸ್ಕಾಲರ್ಶಿಪ್ ಫಾರ್ ಹೈಯರ್ ಎಜುಕೇಶನ್ ಫಾರ್ ಯಂಗ್ ಅಚೀವರ್ ಸ್ಕೀಮ್ ಅಂತ. ಯುವ ಸಾಧಕರಿಗೆ ಉನ್ನತ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿ ವೇತನ ಯೋಜನೆ. ಇಲ್ಲಿ ಉನ್ನತ ಶಿಕ್ಷಣಕ್ಕೆ ಆರ್ಥಿಕ ನೆರವು ಕೊಡ್ತಕ್ಕಂಥದ್ದು ಎರಡು ಘಟಕಗಳಿದೆ, 2 components ಇದರಲ್ಲಿ ಬರುತ್ತೆ, 2 components ಘಟಕಗಳು. ಒಂದು OBC ವಿದ್ಯಾರ್ಥಿ ನೋಡಿ, ಇದರಲ್ಲಿ ಮೂಲಕ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಜೊತೆಗೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ. ಒಂದು OBC ವಿದ್ಯಾರ್ಥಿಗಳು ರಾಷ್ಟ್ರೀಯ ಫೆಲೋಶಿಪ್, ಒಂದಷ್ಟು ಆರ್ಥಿಕ ನೆರವು, ಫೆಲೋಶಿಪ್ ಅಂದ್ರೆ ಆರ್ಥಿಕ ನೆರವು ಕೊಡ್ತಕ್ಕಂಥದ್ದು, ಸ್ಕಾಲರ್ಶಿಪ್ ರೀತಿ ಆರ್ಥಿಕ ನೆರವು ಓದ್ತಕ್ಕಂಥವ್ರಿಗೆ. ಇನ್ನೊಂದು ಹಿಂದುಳಿದ ವರ್ಗಗಳು ಮತ್ತೆ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಸಾಗರೋತ್ತರ ಅಧ್ಯಯನಕ್ಕಾಗಿ ಫಾರಿನ್ಗಳಲ್ಲಿ ಓವರ್ಸೀಸ್ ಅಲ್ಲಿ ಅಧ್ಯಯನ ಮಾಡಕ್ ಹೋದ್ರೆ ಅವರ ಸಾಲದ ಮೇಲೆ ಬಡ್ಡಿಯ ಒಂದು ಸಹಾಯಧನ, ಬಡ್ಡಿ ಇಂಟರ್ವೆನ್ಷನ್, ಬಡ್ಡಿ ಸಬ್ಸಿಡಿಗಳು, ಈ ತರಗಳನ್ನ ಮಾಡ್ತಕ್ಕಂಥದ್ದು, ಬಡ್ಡಿ ಕಮ್ಮಿ ಮಾಡೋದು, ಸೊ ಡಾಕ್ಟರ್ ಅಂಬೇಡ್ಕರ್ ಯೋಜನೆ ಅಡಿ, ಸೊ ಈ ತರ ಮಾಡ್ತಕ್ಕಂಥದ್ದು ಈ ಒಂದು ಯೋಜನೆ ಅಡಿ ಬರ್ತಕ್ಕಂಥದ್ದು ಶ್ರೇಯ ಸ್ಕೀಮ್. ಇದರಲ್ಲಿ ನಿಮ್ಗೆ 30% ಸೀಟ್ಸ್ ಫಿಮೇಲ್ಗೆ ಅಂತಾನೆ ರಿಸರ್ವ್ ಮಾಡಿರುತ್ತೆ ಅಮೌಂಟ್. ಓಕೆ, ಕೆನರಾ ಬ್ಯಾಂಕ್ ನೋಡಲ್ ಏಜೆನ್ಸಿ ಆಗಿದೆ, ಅಲ್ಲಿಂದ ಕೊಡ್ತಕ್ಕಂಥದ್ದು. ನಾನು ನಿಮ್ಗೆ ಹೇಳಿದೆ, OBC ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಫೆಲೋಶಿಪ್ ಅಂತ, ಅಂದ್ರೆ ಆರ್ಥಿಕ ನೆರವು ಕೊಡೋದು. ಈಗ MPhil ಮಾಡಬೇಕು, ಈ PhD ಮಾಡಬೇಕು ಅಂತವ್ರಿಗೆ ಕೊಡ್ತಕ್ಕಂಥದ್ದು. UGC ಅಡಿಯಲ್ಲಿ ಇದನ್ನ ಕಾರ್ಯಗತಗೊಳಿಸಲಾಗುತ್ತೆ, ಅಂದ್ರೆ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಅಂತ ಏನ್ ಕರಿತೀವಿ, ವಿಶ್ವವಿದ್ಯಾಲಯ ಧನ ಆಯೋಗದ ಮುಖಾಂತರ ಇದನ್ನ ಅನುಷ್ಠಾನಗೊಳ್ಳಲಾಗುತ್ತೆ. ಓಕೆ, ಇದಕ್ಕೆ ದುಡ್ಡು ನಮ್ಮ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮ ಇದೆ, ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಫಿನಾನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಏನಿದೆ, ಇದರ ಅಡಿಯಲ್ಲಿ ಜಾರಿಗೊಳಿಸಲಾಗುತ್ತೆ. ಇನ್ನು ಓವರ್ಸೀಸ್ ಸಾಗರೋತ್ತರ ಅಧ್ಯಯನಕ್ಕೆ ಹೋಗುವಂತವ್ರಿಗೆ, ಅವ್ರಿಗೆ ಒಂದು MPhil PhD ಮಾಡುವಂತವ್ರಿಗೆ, ಹೊರದೇಶದಲ್ಲಿ ಏನೋ ಮಾಡ್ತಕ್ಕಂಥವ್ರಿಗೆ ಬಡ್ಡಿ ಸಹಾಯಧನ ಕೊಡ್ತಕ್ಕಂಥದ್ದು, ಇದು ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಬರುತ್ತೆ.
ಗೊತ್ತಾಗ್ತಿಲ್ಲ. ಯೋಜನೆ 2021-22 ಪ್ರಾರಂಭ ಆಗುತ್ತೆ, 25-26 ಅಂತ ವಿಸ್ತರಿಸಲಾಗಿದೆ. ಇದು ಕೇಂದ್ರ ವಲಯದ ಯೋಜನೆ, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್, ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಲ್ಲ, ಪ್ರತಿ ಒಂದು ಸ್ಕೀಮ್ ಹೇಳ್ತಾ ಇದ್ದೀನಿ, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ಕವರ್ ಮಾಡ್ತಾ ಇದ್ದೀನಿ, ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಪಾಯಿಂಟ್ಸ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಪ್ರಧಾನಮಂತ್ರಿ ಅನುಸೂಚಿತ ಜಾತಿ ಅಭ್ಯುದಯ ಯೋಜನಾ, ಪಿ ಎಂ ಅಜಯ್ ಅಂತ ಕರಿತೀವಿ. ನೋಡಿ, ಅನುಸೂಚಿತ ಜಾತಿ ಅಭ್ಯುದಯ ಇದೆ, ದಿಸ್ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ಪಿ ಎಂ ಏನೋ ಜನ್ಮನ್ ಯೋಜನ, ಜನ್ಮನ್ ಅದನ್ನು ಕವರ್ ಮಾಡ್ತೀನಿ ಮುಂದೆ. ಟ್ರೈಬಲ್ ಒಂದು ಸಚಿವಾಲಯದಲ್ಲಿ ಬರ್ತಕ್ಕಂಥದ್ದು. ಪಿ ಎಂ ಜನ್ಮನ್ ಯೋಜನಾ ಇಸ್ ಡಿಫ್ರೆಂಟ್, ಪಿ ಎಂ ಅನುಸೂಚಿತ ಜನಜಾತಿ ಅಭ್ಯುದಯ ಇದು ಕೂಡ ಪ್ರಧಾನಮಂತ್ರಿ ಜನಜಾತಿಯ ದಿವಸ್ ಅಂತ ಮಾಡ್ತಾರೆ. ಸೊ ಇದು ಡಿಫ್ರೆಂಟ್, ಇದು ಡಿಫ್ರೆಂಟ್ ಅಂತ ಅರ್ಥ ಅರ್ಥ ಮಾಡ್ಕೊ. ಇದು ಅನುಸೂಚಿತ ಜಾತಿ ಅಭ್ಯುದಯ ಯೋಜನೆ. ಅನುಸೂಚಿ ಅಂದ್ರೆ ಶೆಡ್ಯೂಲ್ ಕ್ಯಾಸ್ಟ್, ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕೋಸ್ಕರ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ. ಓಕೆ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಇದು ಆಕ್ಚುಲಿ ಮೊದಲು 3 ಸ್ಕೀಮ್ ಇತ್ತು, ಅದನ್ನ ಒಂದನ್ನೇ ಮಾಡಿದ್ದಾರೆ. 2021-22 ಇದು ಸ್ಟಾರ್ಟ್ ಆಗುತ್ತೆ. ಮೊದಲು 3 ಸ್ಕೀಮ್ ಯಾವ್ದಾಗಿತ್ತು ಅಂದ್ರೆ, ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನಾ ಅಂತಿತ್ತು, ಸ್ಪೆಷಲ್ ಸೆಂಟರ್ ಅಸಿಸ್ಟೆನ್ಸ್ ಶೆಡ್ಯೂಲ್ ಕ್ಯಾಸ್ಟ್ ಸಬ್ ಪ್ಲಾನ್ ಅಂತಿತ್ತು, ಬಾಬು ಜಗಜೀವನ ರಾಮ್ ಛತ್ರವಾಸ್ ಯೋಜನಾ ಅಂತಿತ್ತು. ಈ ಮೂರನ್ನು ಒಟ್ಟಿಗೆ ಮಾಡಿ ಇದನ್ನ ಘೋಷಣೆ ಮಾಡಿರತಕ್ಕಂಥದ್ದು ಪ್ರಧಾನಮಂತ್ರಿ ಅನುಸೂಚಿತ ಜಾತಿಯ ಅಭ್ಯುದಯ ಯೋಜನಾ. ಅಂದ್ರೆ ಏನು, ಇಲ್ಲಿ ಪರಿಶಿಷ್ಟ ಜಾತಿಯ ಒಂದು ಇವರಿಗೆ ಕೌಶಲ್ಯ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಕೊಡಿಸ್ತಕ್ಕಂಥದ್ದು, ಅವರ ಜನಸಂಖ್ಯೆಯ ಆದಾಯ ಅಂದ್ರೆ ಶೆಡ್ಯೂಲ್ ಕ್ಯಾಸ್ಟ್ ಹಿಂದುಳಿದ ಶೆಡ್ಯೂಲ್ ಕ್ಯಾಸ್ಟ್ಗಳ ಒಂದು ಆದಾಯನ ಹೆಚ್ಚಿಸ್ತಕ್ಕಂಥದ್ದು, ಬಡತನದಿಂದ ಹೊರಗಡೆ ತರ್ತಕ್ಕಂಥದ್ದು, ಮತ್ತೆ ಶೈಕ್ಷಣಿಕ ಸಂಸ್ಥೆಗಳಿಗೆ ಅವ್ರಿಗೆ ಸಾಕ್ಷರತೆ ಮತ್ತೆ ದಾಖಲಾತಿಗಳನ್ನು ಹೆಚ್ಚಿಸ್ತಕ್ಕಂಥದ್ದು. ಓಕೆ, ಅವರ ಒಂದು ಪ್ರೆಸೆನ್ಸ್, ಅವರ ಒಂದು ದಾಖಲಾತಿಗಳು ಅಂದ್ರೆ ಹೆಚ್ಚು ಸಂಖ್ಯೆಯಲ್ಲಿ ಅವರು ಶಿಕ್ಷಣ ಸಂಸ್ಥೆಗಳಿಗೆ ಶಾಲೆಗಳಿಗೆ ಬರಬೇಕು ಅಂತಕ್ಕಂಥದ್ದು. ಓಕೆ, ಸೊ ಇದೆಲ್ಲ ಬರುತ್ತೆ. ಇದರಲ್ಲಿ ಒಂದು ಪ್ರಮುಖವಾಗಿ 3 ಕಾಂಪೋನೆಂಟ್ಸ್ ಗಳನ್ನ ಗುರುತಿಸ್ತೀವಿ, ಏನೇನ್ ಮಾಡ್ತಾರೆ ಅಂತ ಅಂದ್ರೆ, ಎಸ್ ಸಿ ಪ್ರಾಬಲ್ಯವರ ಗ್ರಾಮಗಳನ್ನು ಆದರ್ಶ ಗ್ರಾಮ ಅಂತ ಮಾಡ್ತಾರೆ. ಅಂದ್ರೆ ಯಾವ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಯವರು ಹೆಚ್ಚಾಗಿರ್ತಾರೆ ಅದನ್ನ ಆದರ್ಶ ಗ್ರಾಮ ಅಂತ ಮಾಡ್ತಾರೆ, ಅವಾಗ ಮಾಡಿ ಅದರಲ್ಲಿ ಅಭಿವೃದ್ಧಿಗಳನ್ನ ಕೈಗೊಳ್ತಕ್ಕಂಥದ್ದು. ಮತ್ತೆ ಎಸ್ ಸಿಗಳ ಸಾಮಾಜಿಕ ಆರ್ಥಿಕ ಸುಧಾರಣೆಗಾಗಿ ಜಿಲ್ಲಾ ರಾಜ್ಯ ಮಟ್ಟದ ಯೋಜನೆಗಳಿಗೆ ಸಹಾಯಧನ ಕೊಡ್ತಕ್ಕಂಥದ್ದು, ಉನ್ನತ ಶಿಕ್ಷಣ ಸಂಸ್ಥೆಗಳ ಹಾಸ್ಟೆಲ್ಗಳ ನಿರ್ಮಾಣ ಮಾಡ್ತಕ್ಕಂಥದ್ದು. ಸೊ ಇದೆಲ್ಲ ಯಾರಿಗೆ ಸರ್? ಅಗೇನ್, ಎಸ್ ಸಿ ಶೆಡ್ಯೂಲ್ ಕ್ಯಾಸ್ಟ್ ಅಥವಾ ಪರಿಶಿಷ್ಟ ಜಾತಿಯ ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಇರ್ತಲ್ಲ ಅಂತವ್ರು ಮಾತ್ರ ಅರ್ಹರಾಗಿರ್ತಾರೆ. ಅರ್ಥ ಆಗ್ತಿಲ್ಲ, ಬಿಲೋ ಪಾವರ್ಟಿ ಲೈನ್ ಅಲ್ಲಿರೋರು ಮಾತ್ರ, ಎಲ್ಲರಿಗೂ ಅಲ್ಲ ಇದು. ಓಕೆ, ಸೊ ವೆರಿ ಇಂಪಾರ್ಟೆಂಟ್, ಎಸ್ ಸಿ ಯ ಬಿಲೋ ಪಾವರ್ಟಿ ಲೈನ್ ಅವ್ರು ಮಾತ್ರ ಇದು. ಪಿ ಎಂ ಅಜಯ್ ಅಂತ ಕರಿತೀವಿ, ಅನುಸೂಚಿತ ಜಾತಿ ಅಭ್ಯುದಯ ಯೋಜನಾ. ಯಾವಾಗ ಸ್ಥಾಪನೆ ಆಯ್ತು? ಇದ್ರ ಅಡಿಯಲ್ಲಿ ಇರ್ತಕ್ಕಂಥ 3 ಸ್ಕೀಮ್ ಆಪ್ಷನಲ್ ಇದನ್ನೆಲ್ಲ ಕೇಳ್ಬಿಡ್ತಾರೆ ಒಂದ್ಸಲ, ಇರ್ತಕ್ಕಂಥ 3 ಸ್ಕೀಮ್ ಏನೋ. ಸೊ ಇದು ಯಾರಿಗಿರ್ತಕ್ಕಂಥದ್ದು, ಏನಕ್ಕೋಸ್ಕರ ಇರತಕ್ಕಂಥದ್ದು, ಇದಿಷ್ಟು ಗೊತ್ತಿದೆ ಸಾಕು. ಫೈನ್, ಸೊ ನೆಕ್ಸ್ಟ್ ಬರ್ತೀನಿ, ಹೊಸ ಸ್ವರ್ಣಿಮಾ ಯೋಜನಾ ಅಂತ, ನ್ಯೂ ಸ್ವರ್ಣಿಮಾ ಸ್ಕೀಮ್ ಅಂತ. ಇದು ಕೂಡ ಈಗ ನಾನು ನಿಮ್ಗೆ ಮಹಿಳೆಯರು ಕೂಡ ಮುಂದೆ ತರಬೇಕು, ಹಿಂದುಳಿದ ವರ್ಗದ ಮಹಿಳೆಯರು ಎಸ್ಪೆಷಲಿ, ಯಾಕಂದ್ರೆ ಇದು ಸೋಷಿಯಲ್ ಜಸ್ಟಿಸ್ ಎಂಪವರ್ಮೆಂಟ್ ಇರ್ತಕ್ಕಂಥ ಒಂದು ಸಚಿವಾಲಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸಾಲ ಕೊಟ್ಟು ಹಿಂದುಳಿದ ವರ್ಗಗಳ ಮಹಿಳೆಯರು ಸ್ವಾವಲಂಬನೆಯನ್ನು ಸೃಷ್ಟಿ ಮಾಡೋಕ್ಕೋಸ್ಕರ ಇರ್ತಕ್ಕಂಥ ಸ್ಕೀಮ್. ಓಕೆ, ವಾರ್ಷಿಕ ಕುಟುಂಬದ ಆದಾಯ ಹಿಂದುಳಿದ ವರ್ಗದಲ್ಲೂ ಕೂಡ ಬಿಲೋ ಪಾವರ್ಟಿ ಅಂದ್ರೆ 3 ಲಕ್ಷಕ್ಕಿಂತ ಕಡಿಮೆ ಇರುವ, ಅದಕ್ಕಿಂತ ಜಾಸ್ತಿ ಇರಬಹುದು, ಅಂತ ಸೇರಿದ ಮಹಿಳೆಯರುಗಳನ್ನ ಎಷ್ಟು ಸಾಲ ಕೊಡಿಸ್ತಾರೆ, ಎಷ್ಟು ಕೊಡಿಸ್ತಾರೆ, 2 ಲಕ್ಷದವರೆಗೆ ಕೊಡಿಸ್ತಾರೆ. ಅವರು 3 ತಿಂಗಳಿಗೆ ಒಂದ್ಸಲ 8 ವರ್ಷದ ಒಳಗೆ ಆ 2 ಲಕ್ಷ ತೀರಿಸಬೇಕು. ವಾರ್ಷಿಕವಾಗಿ ಪರ ಆನಮ್ 5% ಬಡ್ಡಿ. ನೋಡಿ, ಹೋಮ್ ಲೋನ್ಗಿಂತ ಕಮ್ಮಿ ಪರ್ಸೆಂಟ್ ಇಂಟ್ರೆಸ್ಟ್ ಇದೆ. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಹಣಕಾಸು ಅಭಿವೃದ್ಧಿ ನಿಗಮ, ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸ್ ಫೈನಾನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದನ್ನ ಇಂಪ್ಲಿಮೆಂಟ್ ಮಾಡುತ್ತೆ. ಮತ್ತೆ ಸ್ಟೇಟ್ಗಳಲ್ಲಾದ್ರೆ ಸ್ಟೇಟ್ ಚಾನಲೈಸಿಂಗ್ ಏಜೆನ್ಸಿ, ಸ್ಟೇಟ್ ಅಲ್ಲಾಗೆ ನಮ್ಮ ಸ್ಟೇಟ್ ಅಲ್ಲಿ ಈಗ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸ್ ಇದೆ ಫೈನಾನ್ಸ್. ಸೊ ಅದ್ರ ಜೊತೆಗೆ ಜಾಯಿಂಟ್ ಆಗಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ನೋಡಲ್ ಏಜೆನ್ಸಿ ಈಗ ಸ್ಟೇಟ್ ಅಲ್ಲಿ. ಸೆಂಟ್ರಲ್ ಅಲ್ಲಿ NBCFDC ಇದೆ, ಅದನ್ನ ಮಾಡ್ತಾರೆ. ಇದು ಯಾವ ಸ್ಕೀಮ್ ಯಾರಿಗೆ? ಹಿಂದುಳಿದ ವರ್ಗಗಳ ಮಹಿಳೆಯರಿಗೆ ಸ್ವಾವಲಂಬನೆಗೋಸ್ಕರ ಸಾಲಗಳನ್ನ ಕಡಿಮೆ ಬಡ್ಡಿ ದರದಲ್ಲಿ ಕೊಡ್ತಕ್ಕಂಥ ಸ್ಕೀಮ್ ಇದೆ. ಅರ್ಥಾಗ್ತಿದೆಯಲ್ಲ, ಹೊಸ ಸ್ವರ್ಣಿಮ ಯೋಜನಾ. ಇನ್ನು ಶ್ರೇಷ್ಠ ಯೋಜನಾ, ವೆರಿ ವೆರಿ ಇಂಪಾರ್ಟೆಂಟ್ ಸ್ಕೀಮ್. ಶ್ರೇಷ್ಠ ಯೋಜನಾ ಅಂದ ತಕ್ಷಣ ಅಗೇನ್ ಇಲ್ಲಿ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಕೂಡ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಜೊತೆ ಸೇರಿ ಮಾಡ್ತಿರ್ತಕ್ಕಂಥದ್ದು. ಇವಾಗ ರೆಸಿಡೆನ್ಷಿಯಲ್ ಪ್ರೈವೇಟ್ ಸ್ಕೂಲ್ ಕೂಡ ಈ ಯೋಜನೆಗೆ ಒಂದಷ್ಟು ಇಂಟ್ರೆಸ್ಟ್ ತೋರಿಸ್ತಾರೆ, ಹೀಗಾಗಿ ಸುದ್ದಿಯಾಗಿದೆ. ಏನ್ ಶ್ರೇಷ್ಠ ಅಂದ್ರೆ, ಸ್ಕೀಮ್ ಫಾರ್ ರೆಸಿಡೆನ್ಷಿಯಲ್ ಎಜುಕೇಶನ್ ಫಾರ್ ಸ್ಟೂಡೆಂಟ್ಸ್ ಇನ್ ಹೈ ಸ್ಕೂಲ್ ಇನ್ ಟಾರ್ಗೆಟೆಡ್ ಏರಿಯಾಸ್. ಟಾರ್ಗೆಟೆಡ್ ಏರಿಯಾಸ್ ಅಂದ್ರೇನು? ತುಂಬಾ ಹಿಂದುಳಿದಿರ್ತಕ್ಕಂಥ ಏರಿಯಾಗಳಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸ್ಗಳಿಗೆ ಹೈ ಸ್ಕೂಲ್ ಅಲ್ಲಿ ಎಸ್ಪೆಷಲ್ ರೆಸಿಡೆನ್ಷಿಯಲ್ ಎಜುಕೇಶನ್ ಸ್ಕೂಲ್ಗಳಲ್ಲಿ ಅಂದ್ರೆ ಹಾಸ್ಟೆಲ್ಸ್ಗಳಲ್ಲಿ ಇರ್ತವೆ ರೆಸಿಡೆನ್ಷಿಯಲ್ ಸ್ಕೂಲು, ಅಲ್ಲಿಗೆ ಸೇರಿಸ್ಬೇಕಾಗುತ್ತೆ ಟಾರ್ಗೆಟೆಡ್ ಏರಿಯಾಸ್ ಅಲ್ಲಿ ಇರ್ತಕ್ಕಂಥ. ಅರ್ಥ ಆಗ್ತಿದೆಯಲ್ಲ,
ಅಭಿವೃದ್ಧಿ ವ್ಯಾಪ್ತಿಯನ್ನು ಹೆಚ್ಚಿಸಿ ಸರ್ಕಾರದ ಮಧ್ಯಸ್ಥಿಕೆ ಮತ್ತು ಸೇವಾ ಕೊರತೆ ಇರುವ ಎಸ್ಸಿಗಳ ಪ್ರಬಲ ಪ್ರದೇಶಗಳಿಂದ ಅಂತರವನ್ನು ತುಂಬುತ್ತದೆ. ಅಂದ್ರೆ ಈಗ ಒಂದಷ್ಟು ಜಾಗಗಳಲ್ಲಿ ನಿಮ್ಗೆ ಶೆಡ್ಯೂಲ್ ಕ್ಯಾಸ್ಟ್ಗಳ ಸ್ಟೂಡೆಂಟ್ಸ್ಗಳೇ ಸಿಗಲ್ಲ, ಈ ಗ್ಯಾಪ್ ಗಳನ್ನ ಫಿಲ್ ಮಾಡ್ಬೇಕು. ಯಾಕೆ ಸಿಗಲ್ಲ, ತುಂಬಾ ಹಿಂದುಳಿದ ಜಾಗ ಅದು, ಬರಲ್ಲ ಯಾರು ಓದಕ್ಕೆ. ಸೊ ಬೇರೆ ಬೇರೆ ಸೋಷಿಯಲ್ ಡಿಸ್ಟೆನ್ಸ್ ಗಳನ್ನ ಅಲ್ಲಿ ಒಂದಷ್ಟು ಜಾಗದಲ್ಲಿ ಮೇಂಟೈನ್ ಮಾಡಿ ಈಗಲೂ ಕೂಡ ಎಷ್ಟೊಂದು ಕಡೆ ಮಾಡ್ತಾರೆ. ಸೊ ಹಂಗಾಗಿ ಅದನ್ನ ಒಂದು ಫೋಕಸ್ ಮಾಡಿಕೊಂಡು ಈ ಒಂದು ಅಂತವ್ರಿಗೆ ರೆಸಿಡೆನ್ಶಿಯಲ್ ಸ್ಕೂಲ್ ವಿತ್ ಹಾಸ್ಟೆಲ್ ಅಂತದ್ದು ಪ್ರೊವೈಡ್ ಮಾಡಿ ಆ ಒಂದು ಇದನ್ನ ಮಾಡ್ಕೊಂತಕ್ಕಂತ ಒಂದು ಸ್ಕೀಮ್ ಶ್ರೇಷ್ಠ ಅಂತ, ಸ್ಕೀಮ್ ಫಾರ್ ರೆಸಿಡೆನ್ಶಿಯಲ್ ಎಜುಕೇಶನ್ ಫಾರ್ ಸ್ಟೂಡೆಂಟ್ಸ್ ಇನ್ ಹೈಸ್ಕೂಲ್ ಟಾರ್ಗೆಟೆಡ್ ಏರಿಯಾಸ್ ಅಂತ. ಬಡ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು, ಅದಕ್ಕೆ ಹೇಳ್ತಾ ಇರೋದು ಎಲ್ಲಿ ಸರ್, ಇಲ್ಲಿ ಬಡ ಬಡ ಪರಿಶಿಷ್ಟ ಜಾತಿ ಇರ್ತಕ್ಕಂಥದ್ದು ನೋಡಿ ಎಲ್ಲಿದೆ ಅದು. ದೇಶಾದ್ಯಂತ CBSE ಸಂಯೋಜಿತ ಪರಿಶಿಷ್ಟ ವಸತಿ ಶಾಲೆಗಳಿಗೆ ಪ್ರಥಮವಂತ ಆದರೆ ಬಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಬೇಕು. ಪ್ರತಿಭಾವಂತರು ಓದ್ತಾ ಬುದ್ಧಿವಂತ ಪ್ರತಿಭಾವಂತ ಬಡ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೋಸ್ಕರ ಇರ್ತಕ್ಕಂಥ ಸ್ಕೀಮ್ ಇದೆ. ಇದು 8 ಮತ್ತು 10 ತರಗತಿಗೆ ಜಾಯಿನ್ ಆಗಕ್ಕೆ ಇದ್ ಮಾಡ್ತಾರೆ. ಅಂದ್ರೆ 8 ನಂತರ 9ನೇ ಕ್ಲಾಸು, 10ನೇ ನಂತರ 11ನೇ ಕ್ಲಾಸು ಜಾಯಿನ್ ಆಗ್ಬೇಕು ಅಂದಾಗ ನ್ಯಾಷನಲ್ ಎಂಟ್ರೆನ್ಸ್ ಟೆಸ್ಟ್ ಫಾರ್ ಶ್ರೇಷ್ಠ ಅಂತ ಒಂದು NETS ಅಂತ ಒಂದು ಎಂಟ್ರೆನ್ಸ್ ಟೆಸ್ಟ್ ಕೊಡ್ತಾರೆ. ಅದರಲ್ಲಿ ಪಾಸ್ ಆಗೋರಿಗೆ ಕೌನ್ಸಿಲಿಂಗ್ ಮಾಡಿ ಅವರ ಪ್ರದೇಶಗಳಲ್ಲಿ ಇರ್ತಕ್ಕಂಥ ರೆಸಿಡೆನ್ಶಿಯಲ್ ಸ್ಕೂಲ್, ಸೆಂಟ್ರಲ್ ಗೌರ್ಮೆಂಟ್ ರೆಸಿಡೆನ್ಶಿಯಲ್ ಸ್ಕೂಲ್ಗಳು ಇರ್ತಾವಲ್ಲ ಅಲ್ಲಿಗೆ ಅವ್ರಿಗೆ ಕೊಡ್ತಕ್ಕಂಥ ಸ್ಕೀಮ್ ಇದು. ಎಲ್ಲಿಗೆ, ಬಡವರಿಗೆ. ಬಡವರು ಅಂದ ತಕ್ಷಣ ಅವರ ಪೋಷಕರ ವಾರ್ಷಿಕ ಆದಾಯ 2.5 ಲಕ್ಷಕ್ಕಿಂತ ಹೆಚ್ಚಿರಬಾರ್ದು, ಅಷ್ಟೇ ಇರಬೇಕು, ಅದಕ್ಕಿಂತ ಹೆಚ್ಚಿರಬಾರ್ದು, ಅದು ಗೊತ್ತಿರಲಿ. ಸೊ ಏನು ಅಂತ ಗೊತ್ತಿರಲಿ, ಇದು ವೆರಿ ಇಂಪಾರ್ಟೆಂಟ್ ಸ್ಕೀಮ್ ನೋಡಿ. ಇವೆಲ್ಲ ನಾವು ಈಗೇನು ಡಿಸ್ಕಸ್ ಮಾಡಿದ್ವಿ, ಇಲ್ಲಿ ST ಯಾವ್ದು ಡಿಸ್ಕಸ್ ಮಾಡಿಲ್ಲ ನಾವು. ಹಾಗಾಗಿ ST ಬಂದ್ರೆ ಇದೇನಿಲ್ಲ, 2 ಮೋಡ್ಸ್. 2 ಮೋಡ್ಸ್ ಅಂದ್ರೆ ಒಂದು ನಮ್ಮ ರೆಸಿಡೆನ್ಶಿಯಲ್ ಸ್ಕೂಲ್ಸ್ಗಳು ತುಂಬಾ ಇವೆ ಸೆಂಟರ್ದು. ಸೊ ಅಲ್ಲಿ ಡೈರೆಕ್ಟ್ ಆಗಿ ಸ್ಟೇಟ್ ಇದೆ, ಅಲ್ಲಿ ಡೈರೆಕ್ಟ್ ಎಂಟ್ರಿ ಸಿಗುತ್ತೆ. ಬೇರೆ ಇಲ್ಲ ಅಂದಾಗ ಅವರ ಒಂದು ಏರಿಯಾಗಳಲ್ಲಿ ಎಲ್ಲಿ ಇರಲ್ಲ ಅಲ್ಲಿ ಗ್ರ್ಯಾಂಟ್ ಇನ್ ಏಡ್ಸ್ ಅಂದ್ರೆ ಬೇರೆ ಪ್ರೈವೇಟ್ ಸ್ಕೂಲ್ಗಳಿಗೆ ಗ್ರ್ಯಾಂಟ್ಸ್ ಕೊಟ್ಬಿಟ್ಟು ಇವರುಗಳನ್ನ ಸೇರಿಸ್ತಾರೆ ಆ ರೀತಿ. ಓಕೆ, ನೆಕ್ಸ್ಟ್ ಬರ್ತೀನಿ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್, ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ. ಸರ್ ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಇದೆ, ಇದರಲ್ಲಿ ಪ್ರಮುಖವಾಗಿ PM ಜನ್ಮನ್ ಸ್ಕೀಮ್ ನೋಡಿ. ಇವಾಗ ನಾನು ಏನಕ್ಕೆ ನಾವು ಈಗೇನು ಡಿಸ್ಕಸ್ ಮಾಡಿದ್ವಿ, ಹಿಂದುಳಿದ ಪ್ರಮುಖವಾಗಿ ಅಂದಾಗ ST ತಗೊಳಲ್ಲ ಅಲ್ಲಿ. ಯಾಕೆ ತಗೊಳಲ್ಲ, ಸಾಮಾಜಿಕ ನ್ಯಾಯ ಸಬಲೀಕರಣ ಸಚಿವಾಲಯ ಇದೆ ಅಂದ್ರೆ ಟ್ರೈಬಲ್ ಮಿನಿಸ್ಟ್ರಿ ಸಪರೇಟ್ ಮಿನಿಸ್ಟ್ರಿ ಇದೆ. ಸೊ ಇದು ಜನಜಾತಿಯ ಗೌರವ ದಿವಸ್ ಬಿರ್ಸಾ ಮುಂಡಾ ನಮ್ಮ ಬುಡಕಟ್ಟು ಒಂದು ಪ್ರಮುಖ ಫಾದರ್ ಆಫ್ ಇದು ಅಂತ ಕರಿತೀವಿ ನಾವು ಅವ್ರನ್ನ. ಯಾಕಂದ್ರೆ ಬ್ರಿಟಿಷರ ವಿರುದ್ಧ ಹೋರಾಡಿರ್ತಕ್ಕಂತ ಇದು ಇನ್ನು ಜಾರ್ಖಂಡ್ ಅಲ್ಲಿ ಹುಟ್ಟಿರ್ತಕ್ಕಂಥವ್ರು. ಅವರ ಒಂದು ಜನ್ಮದಿನವನ್ನ ನಾವು ಭಾರತೀಯ ಜನಮಾನ್ ಸ್ಕೀಮ್, ಭಾರತೀಯ ಜನಜಾತಿಯ ಗೌರವ ದಿವಸ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಯಾವಾಗ ಅವ್ರ ಜನ್ಮದಿನ ಕಮೆಂಟ್ ಮಾಡಿ. 2023 ಇದನ್ನ ಲಾಂಚ್ ಮಾಡಿದ್ದು. ಎಸ್ಪೆಷಲಿ ಏನು ಅಂದ್ರೆ ಈ ಪರ್ಟಿಕ್ಯುಲರ್ ವರ್ನರಬಲ್ ಟ್ರೈಬ್ಸ್ ಅಂತ ಏನ್ ಕರಿತೀವಿ, ತುಂಬಾ ಹಿಂದುಳಿದಿರ್ತಕ್ಕಂಥ ಟ್ರೈಬ್ಸ್ಗಳು, ಅವರು ನಮ್ಮ ಸಮಾಜದ ಮುನ್ನೆಲೆಗೆ ಬಂದಿರಲ್ಲ, ಅವ್ರದೇ ಸಂಸ್ಕೃತಿ ಬೇರೆ, ಅವರ ಲಿಪಿಗಳು ಬರವಣಿಗೆ ಇರಲ್ಲ, ಬರೀ ಮಾತು. ಸೊ ಇಂಥದ್ದು ವಿದ್ಯುತ್ ಇರೋ, ರಸ್ತೆ ಇರೋ, ಟೆಲಿಕಾಂ ಸಂಪರ್ಕ ಇಲ್ಲ, ಕುಡಿಯುವ ನೀರಿನ ಸಂಪರ್ಕ ಇರೋ, ಎಲ್ಲೋ ಒಂದ್ ಕಡೆ ಕಾಡಿನಂಚಲ್ಲಿ ಕಾಡಿನ ಒಳಗೆ ಇಲ್ಲೆಲ್ಲ ಜೀವನ ಮಾಡ್ತಿರ್ತಾರೆ. ಸೊ ಅವರ ಒಂದು ಕುಟುಂಬಗಳ ಏಳಿಗೆಗೆ ಮತ್ತೆ ಅವರ ಒಂದು ಮೂಲಭೂತ ಸೌಕರ್ಯಗಳನ್ನ ವೃದ್ಧಿಸೋಕೆ, ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಕ್ಕೋಸ್ಕರ ಜನ್ಮನ್ ಸ್ಕೀಮ್ ಅಂತ ತಂದಿರ್ತಕ್ಕಂಥದ್ದು. ಅಂದ್ರೆ ಜನಜಾತಿಯ, ಹೇಳಿ ಫಟಾಫಟ್ ಅಂತ ಹೇಳಬೇಕು, ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಜನಜಾತಿಯ ಆದಿವಾಸಿ, ಹೇಳಬೇಕು, ಕಮೆಂಟ್ ಮಾಡಬೇಕು. ನಿಮ್ಗೆ ಹೋಮ್ವರ್ಕ್ ಕೊಡ್ತೇನೆ, ಇನ್ ಮಿಕ್ಕಿದ ಕಮೆಂಟ್ ಅಲ್ಲಿ ತಿಳಿಸಿ. ಫೈನ್, ಇದ್ರ ಅಡಿಯಲ್ಲಿ ಏನಿರುತ್ತೆ ಸರ್ ನೋಡಿ, ಇದ್ರ ಅಡಿಯಲ್ಲಿ ಅವ್ರಿಗೆ ಎಲ್ಲಾ ರೀತಿ ಇನ್ಫ್ರಾಸ್ಟ್ರಕ್ಚರ್, ನಾನು ಪ್ರಮುಖವಾಗಿ ನೋಡಿ ಇದರಲ್ಲಿ 9-11 ಬೇಸಿಕ್ ಕಮ್ಯುನಿಟೀಸ್ ಗಳನ್ನ ಪ್ರೊವೈಡ್ ಮಾಡ್ತಾರೆ. ಯಾವುದು, ಮನೆ ಆಗಿರ್ಬೋದು, ನಲ್ಸೆ ಜಲ್ ಆಗಿರ್ಬೋದು ಅಂದ್ರೆ ನೀರು, ಗಾಂವ ಗಾಂವ ತಕ್ ಸಡಕ್, ಓಕೆ ಅಂದ್ರೆ ರಸ್ತೆಗಳನ್ನ ಅವರ ಗ್ರಾಮೀಣ ಪ್ರದೇಶದ ತನಕ ಆಗಿರ್ಬೋದು, ಬಿಜ್ಲಿ ಆಗಿರ್ಬೋದು ಅಂದ್ರೆ ವಿದ್ಯುತ್, ಹಾಸ್ಟೆಲ್ಗಳು ಓದಕ್ಕೆ, ಕೌಶಲ್ಯ ವಿಕಾಸ, ಪೋಷಣ ಅಭಿಯಾನ ಆಗಿರ್ಬೋದು, ಉನ್ನತ ಅಜೀವಿಕ ಡೋರ್ ದೂರ್ ದರ್ವಾಜ್ ಗಾಂವ ತಕ್ ಮೊಬೈಲ್ ನೆಟ್ವರ್ಕ್ ಆಗಿರ್ಬೋದು, ಇತರ 11 ಅಮ್ಯುನಿಟೀಸ್ಗಳನ್ನ 11 ರೀತಿಯಾದ ಇದನ್ನ ಮಾಡ್ತಾರೆ. ಇದನ್ನ 9 ಸಚಿವಾಲಯಗಳ ಮುಖಾಂತರ ಅನುಷ್ಠಾನ ಮಾಡ್ತಾರೆ ಅಂಡರ್ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಅಡಿಯಲ್ಲಿ. 22,000 ಹೆಚ್ಚು ಹಳ್ಳಿಗಳಲ್ಲಿ ನಮ್ಗೆ 100,000 ಜನ ಸಿಗ್ತಾರೆ. ನಿಮ್ಗೆ ಗೊತ್ತಿದೆ 705 ಹೆಚ್ಚು ಬುಡಕಟ್ಟು ಜನಾಂಗಗಳಿದ್ದಾರೆ, ಬುಡಕಟ್ಟು ಜನಾಂಗ. ಅದರಲ್ಲಿ 75 ಪರ್ಟಿಕ್ಯುಲರ್ ವರ್ನರಬಲ್ ಟ್ರೈಬ್ಸ್ ನ ಸರ್ಕಾರ ಗುರುತು ಮಾಡಿದೆ.
ತುಂಬಾ ಹಿಂದುಳಿದ ಒಂದು ನಿರ್ದಿಷ್ಟ ದುರ್ಬಲ ಬುಡಕಟ್ಟು ಜನಾಂಗ ಅಂತ. ಓಕೆ, ಸೊ ಅವ್ರಿಗೆ ಡೆವಲಪ್ಮೆಂಟ್ ಯೋಜನೆ ಅಡಿಯಲ್ಲಿ ಪರಿಶಿಷ್ಟ ಪಂಗಡಗಳ ಮುಂದಿನ 3 ವರ್ಷಗಳಿಗೋಸ್ಕರ 15,000 ಕೋಟಿ ಕೂಡ ತಂದಿಡ್ತಾ ಇದ್ದಾರೆ. ಸೊ ಇದಕ್ಕಾಗಿ ಅವರು ಆಯುಷ್ಮಾನ್ ಸ್ವಸ್ಥ ಕೇಂದ್ರಗಳು, ಅವರ ಒಂದು ಪ್ಲೇಸ್ ಹತ್ರ ಅವ್ರಿಗೆ ಬೇಕಾಗಿರ್ತಕ್ಕಂಥ ಫೆಸಿಲಿಟಿಗಳು, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಇದು ಅವ್ರಿಗೆ ಸೌಲಭ್ಯ ಕೊಡೋಕ್ಕೋಸ್ಕರ ವೈದ್ಯಕೀಯ ಘಟಕಗಳನ್ನ ಮೊಬೈಲ್ ಯೂನಿಟ್ಗಳನ್ನ ಮಾಡ್ತಕ್ಕಂಥದ್ದು. ಮೊಬೈಲ್ ಅಂದ್ರೆ ಯಾವಾಗ ಬೇಕೋ ತಗೊಂಡ್ಬೋದು, ತಗೊಂಡ್ಬರ್ಬೋದು ಅಲ್ವಾ. ಕೌಶಲ್ಯವರ್ಧನೆ, ಸ್ಕಿಲ್ ಡೆವಲಪ್ಮೆಂಟ್ ಬೇಕು ಅವ್ರ ಉದ್ಯಮಗಳನ್ನ ಮಾಡೋಕ್ಕೋಸ್ಕರ. ಸೊ ವೃತ್ತಿಪರ ಜೀವನಗಳನ್ನ, ವೃತ್ತಿಪರ ತರಬೇತಿಗಳನ್ನ ಕೊಡ್ತಕ್ಕಂಥದ್ದು. ಓಕೆ, ಸೊ ಇವೆಲ್ಲ ಕೂಡ ಈ ಒಂದು ಪಿಎಂ ಜನ್ಮನ್ ಸ್ಕೀಮ್ ಅಡಿಯಲ್ಲಿ ಮಾಡ್ತಾ ಇದ್ದಾರೆ. ಸೊ ಜನಜಾತಿಯ ದಿವಸ ಯಾವಾಗ ಹೇಳಿ ನೋಡೋಣ, ಎಸ್ 15th ಆಫ್ ಕಮೆಂಟ್ ಮಾಡೋ ಫಟ ಅಂತ. ನಿಮ್ಗೆ ಹೋಮ್ವರ್ಕ್, ನಿಮ್ಗೆ ಹೋಮ್ವರ್ಕ್ ಕೊಟ್ಟಿದ್ದೀನಿ. ಈಗ ಪರ್ಟಿಕ್ಯುಲರ್ ವಲ್ನರಬಲ್ ಟ್ರೈಬ್ಸ್ ಅಂತ ಹೇಳ್ತಾ ಇದ್ದೀನಿ, ಯಾವಾಗ ಬಂತಿದ್ದು, ನಾನು ನಿಮ್ಗೆ ಅಲ್ಲಿ 705ಕ್ಕಿಂತ ಹೆಚ್ಚು ಇದ್ದಾರೆ ಅಂತ ಧೇಬಾರ್ ಕಮಿಷನ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. 1973ರಲ್ಲಿ ಈ ಪ್ರಿಮಿಟಿವ್ ಟ್ರೈಬಲ್ ಗ್ರೂಪ್ಸ್ ಅಂತ ಹೇಳ್ತಾರೆ, ತುಂಬಾ ಹಿಂದುಳಿದವರು ಅಂತ. ಅವರು ಇದನ್ನ 2006ರಲ್ಲಿ ಗೌರ್ಮೆಂಟ್ ಅದನ್ನ ಪರ್ಟಿಕ್ಯುಲರ್ ವಲ್ನರಬಲ್ ಟ್ರೈಬ್ಸ್ ಅಂತ ಹೇಳಿ ಗುರುತು ಮಾಡಿ 75 ಗುರುತು ಮಾಡುತ್ತೆ. ಅಂದ್ರೆ ಅವರು ಫಿಸಿಕಲಿ ಐಸೋಲೇಟ್ ಆಗಿರ್ತಾರೆ, ಸ್ಮಾಲ್ ಪಾಪ್ಯುಲೇಷನ್ ಇರ್ತಾರೆ, ರಿಟರ್ನ್ ಲ್ಯಾಂಗ್ವೇಜ್ ಇರಲ್ಲ, ಮಾತಾಡೋದು ರಿಲೇಟಿವ್ಲಿ ಸ್ಮಾಲ್ ಟೆಕ್ ಸಿಂಪಲ್ ಇದರಲ್ಲಿ ಟೆಕ್ನಾಲಜಿಲಿ ಅವರ ಒಂದು ಇದರಲ್ಲಿ ವಾಸಿಸ್ತಿರ್ತಾರೆ. ಹೈಯೆಸ್ಟ್ ಈ ತರ ಟ್ರೈಬ್ಸ್ ಇರೋದು ಒಡಿಶಾದಲ್ಲಿ, ಸೆಕೆಂಡು ಆಂಧ್ರಪ್ರದೇಶದಲ್ಲಿ. ಸೊ ಎಕ್ಸಾಂಪಲ್ ಇದು ಕೂಡ ಕೇಳಿದಾನೆ, ವೆರಿ ಇಂಪಾರ್ಟೆಂಟ್. ಸೊ ಇನ್ನೊಂದು ನಾರ್ಮಲ್ ಟ್ರೈಬ್ಸ್ಗಳಿಗೆ, ಬುಡಕಟ್ಟು ಜನಾಂಗದವರಿಗೆ ಏಕಲವ್ಯ ಮಾದರಿ ವಸತಿ ಶಾಲೆಗಳು, ಅಂದ್ರೆ ಅವ್ರು ಇರೋ ಜಾಗದಲ್ಲಿ ವಸತಿ ಶಾಲೆಗಳನ್ನ ನಿಯರ್ ಬೈ ಮಾಡ್ತಾ ಇರ್ತಕ್ಕಂಥದ್ದು. ಈ ಸ್ಕೀಮು ಕೂಡ ನಾನು ಇದನ್ನು ಈ ಸ್ಕೀಮ್ ತಗೊಂಡೆ ಅಂತ, ಈ ಸ್ಕೀಮ್ ತಗೊಂಡೆ ಇದೇನು ಸುದ್ದಿ ಇರಲಿಲ್ಲ, ಬಟ್ ಸ್ಟಿಲ್ ಕೇಳುವಂತ ಚಾನ್ಸಸ್ ಇರುತ್ತೆ, ಹಾಗಾಗಿ ಇದು ಕನೆಕ್ಟೆಡ್ ಅಂತೇಳಿ ತಗೊಂಡೆ. 55 ಏಕಲವ್ಯ ಮಾಡಲ್ ರೆಸಿಡೆನ್ಶಿಯಲ್ ಸ್ಕೂಲ್ನ ಅಕ್ರಾಸ್ ದ ಕಂಟ್ರಿ ನಿರ್ಮಾಣ ಮಾಡ್ತಾ ಇದ್ದಾರೆ, ಪ್ರದ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅಂದ್ರೆ ಆಯುಷ್ ಮಿನಿಸ್ಟ್ರಿ ಅಡಿಯಲ್ಲಿ ಸ್ನೇಹಿತರೆ. ಓಕೆ, ಸೊ ಇದು ಕೂಡ ರಿಮೋಟ್ ಟ್ರೈಬಲ್ ಅಂದ್ರೆ ಎಲ್ಲಿ ತುಂಬಾ ಹಿಂದುಳಿದ ಬುಡಕಟ್ಟು ಜನಾಂಗ ಇದ್ದಾರೆ ಅಲ್ಲಿ 480 ಒಂದು ಸೀಟ್ ಇರ್ತಕ್ಕಂತ ಈ ಒಂದು ರೆಸಿಡೆನ್ಶಿಯಲ್ ಸ್ಕೂಲ್ಗಳನ್ನ ಮಾಡ್ತಾರೆ. ಯಾಕಂದ್ರೆ ಅವ್ರು ನಿಯರ್ ಬೈ ಇರುತ್ತೆ, ಹಾಸ್ಟೆಲ್ಗಳು, ಸಿಬ್ಬಂದಿ ವರ್ಗಗಳನ್ನ ಅಲ್ಲಿ ಮಾಡೋದು, ಮೈದಾನ, ವಿದ್ಯುತ್ ಕಂಪ್ಯೂಟರ್ ಲ್ಯಾಬ್ ಈ ತರದಗಳನ್ನ ಅಲ್ಲಿ ನಿರ್ಮಾಣ ಮಾಡೋದು. ಅಂದ್ರೆ ST ವಿದ್ಯಾರ್ಥಿಗಳ ಗುಣಮಟ್ಟ ಪ್ರಾಥಮಿಕ, ಮಾಧ್ಯಮಿಕ, ಹಿರಿಯ ಮಾಧ್ಯಮಿಕದಲ್ಲಿ ಶಿಕ್ಷಣನ ಬೇಸ್ ಶಿಕ್ಷಣ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಹಂಗಾಗಿ ಅದನ್ನ ಕೊಡೋಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಈ 480 ವಿದ್ಯಾರ್ಥಿಗಳು ಏನು ಸೀಟ್ ಇದೆ ಅಲ್ಲಿ ಎಲ್ಲ ಅವರೇ ಇರಬೇಕು ಅಂತಲ್ಲ, 90% ಅವ್ರು ಇರ್ತಾರೆ, 10% ಬೇರೆಯವ್ರಿಗೂ ಕೂಡ ರಿಜಿಸ್ಟರ್ ಇರುತ್ತೆ. ಇದು 6ರಿಂದ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ಒಂದು ಶಾಲೆಗಳು ಉಪಚರಿಸುತ್ತೆ. ಓಕೆ, ಸೊ ಇದಿಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು, ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ನಾನು ಕೊಟ್ಟಿದ್ದೀನಿ ಡೀಟೇಲ್ ಆಗಿ. ಎನಿವೇಸ್ ಇದರ PDF ನಮ್ಮ ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ, ನಮ್ಮ ಟೆಲಿಗ್ರಾಮ್ ಜಾಯಿನ್ ಮಾಡಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸ್ನೇಹಿತರ ವಿಡಿಯೋನ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಸಚಿವಾಲಯ ತಗೊಂಡು ಬರ್ತೀನಿ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಇದೇನು ವ್ಯಾಪ್ತಿ ಕೊಟ್ಟಿದ್ದೀನಿ ನಿಮಗೆ, PDF ಕೊಡ್ತೀನಿ, ಅಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ, ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಆಗಿದೆ.